ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೋತಾರ. ಈಗಾಗಲೇ ಚುನಾವಣೆ ಕಾಶ್ಮೀರ ಮತ್ತು ಜಮ್ಮು ಜೊತೆಗೆ ಹರಿಯಾಣದಲ್ಲಿ ನಡೀತದ ಮತ್ತು ಅಕ್ಟೋಬರ್ 4 ರಿಸಲ್ಟ್ ಆಗ್ತದೆ ಅಂತೇಳಿ ಘೋಷಣೆ ಮಾಡೋದು. ಈಗ ಅದ್ರ ಬಗ್ಗೆ ನಾವು ಒಂದು ನಿಮಗೆ ವಿಡಿಯೋ ಮಾಡಿ ಅದರ ವಿಷಯ ಚರ್ಚೆ ಮಾಡಿ ಬಿಟ್ಟಿದ್ದೀವಿ. ಇವತ್ತು ಈಗ ಅದ್ರ ಮುಂದುವರಿಕೆಯಾಗಿ ಯಾಕೆ ಮಹಾರಾಷ್ಟ್ರ ಘೋಷಣೆ ಆಗಲಿಲ್ಲ, ಯಾಕಂದರೆ ಅದು ಹರಿಯಾಣ ಜೊತೆಗೆ ಆಗಬೇಕಾಗಿತ್ತು. ಎರಡೂ ಲಾಸ್ಟ್ ಟೈಮ್ ಜೊತೆಯಲ್ಲಿ ಆಗಿದ್ದು ಈಗ ಯಾಕೆ ಆಗಲಿಲ್ಲ, ಏನು ಕಾರಣ? ಸಿಂಪಲ್ ಏನಪ್ಪ ಅಂತಂದರೆ, ಈಗ ಅವರು ರಾಜೀವ್ ಕುಮಾರ್ ಅಂದರೆ ಚುನಾವಣಾಧಿಕಾರಿ ಮೇನ್, ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಜಮ್ಮು ಕಾಶ್ಮೀರದಲ್ಲೇ ಚುನಾವಣೆ ಅದ, ಮತ್ತು ಅಲ್ಲಿ ನಮಗೆ ಫೋರ್ಸನ್ನು ಯೂಸ್ ಮಾಡಬೇಕಾಗ್ತದೆ, ಅದ್ರ ಜೊತೆಗೆ ಹರಿಯಾಣ 2 ಆಗ್ತದೆ, ಇದು ನಮ್ಮ ಇದರ ಜೊತೆಗೆ ಆಗುವುದು ಸಾಧ್ಯತೆ ಇಲ್ಲ, ಸಫಿಷಿಯಂಟ್ ನಮ್ಮಲ್ಲಿ ಫೋರ್ಸ್ ಇಲ್ಲ ಅನ್ನೋ ಒಪ್ಕೊಂಡಿದ್ದಾರೆ. ಈ 2 ರಾಜ್ಯ ಹರಿಯಾಣ ಅಲ್ಲಿ 90 ಅಲ್ಲಿ 90 ಹೌದು, ಕಾಶ್ಮೀರದಲ್ಲೇ ಸ್ವಲ್ಪ ತೊಂದರೆ ಇದೆ ಅನ್ನೋದು ಒಪ್ಪನು. ಆದರೆ ಈಗ ನೀವು ಹೇಳ್ತಾ ಇದ್ರಲ್ಲ ಬಿ ಜೆ ಪಿಗ್ರೆ ಹೇಳ್ತದ್ರೆ ಬಿ ಜೆ ಪಿ ಸರ್ಕಾರ ಹೇಳ್ತದೆ ಅಲ್ಲೆಲ್ಲ ಶಾಂತಿ ನೆಲೆಸದ, ಮತ್ತು ಇವತ್ತೆಲ್ಲ ಜನಸಾಮಾನ್ಯರು ಸಾಮಾನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ, ಯಾವ ತೊಂದರೆ ಇಲ್ಲ, ಇಡೀ ದೇಶ ತುಂಬ ಹೇಳ್ತಾ ಇದ್ದೀರಿ 370 ರದ್ದು ಮಾಡಿ ನಾವು ಒಳ್ಳೇದು ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಿ, ಮತ್ತು ಇಷ್ಟೆಲ್ಲ ಇದ್ಮೇಲೆ 4 ರಾಜ್ಯಗಳಲ್ಲಿ ಯಾಕೆ ಒಮ್ಮೆಗೆ ಮಾಡಲಿಲ್ಲ, ಮಹಾರಾಷ್ಟ್ರ ಜಾರ್ಖಂಡ್ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲೇ, ಮತ್ತು ಇವಾಗ ನಿಮ್ಮ 4 ರಾಜ್ಯಗಳಲ್ಲೇ ಈ ಒಂದು ಎಲೆಕ್ಷನ್ ಮಾಡೋದ ಪರಿಸ್ಥಿತಿಯಲ್ಲಿದ್ದಾಗ ಇಡೀ ದೇಶ ತುಂಬ ಒಂದೇ ಸಲಕ್ಕೆ 1 ಟೈಮ್ 2 ಲೋಕಸಭಾ ವಿಧಾನಸಭಾ ಚುನಾವಣೆ ಮಾಡ್ತೀವಿ ಅಂತ ಬಿ ಜೆ ಪಿಗರು ಮೇಲಿನ ಮೇಲೆ ಘೋಷಣೆ ಮಾಡಿಕೊಡ್ತಾ ಇದ್ದಾರೆ, ಲಾಲ್ ಗಿಲಾಮ್ ಅಂತ ಹೇಳ್ತಾ ಇದ್ದಾರೆ ತರಬೇಕಂತೇಳಿ, ಮತ್ತು ಇದು ಹೆಂಗೆ ಸಾಧ್ಯ ಅಂತ. ಯಾಕಂದ್ರೆ ದೇಶದೊಡನ ಸಾಧ್ಯ ಇಲ್ಲ, ಎಲ್ಲ ಒಪ್ಕೊಳ್ತೀವಿ ನಾವು, ಮತ್ತು ಅದನ್ನು ನಾವು ಒಮ್ಮೆ ಮಾಡ್ತೀವಿ ಅನ್ನುವಂಥ ಮಾತು ಮಾತಾಡ್ತಾರೆ ನಮ್ಮ ಮೋದಿಯವರು. ಆದರೆ ಇಲ್ಲಿ ಬರೀ ಕೇವಲ ಈಗ ಮಹಾರಾಷ್ಟ್ರದ ಯಾಕೆ ಮಾಡ್ತಾ ಇಲ್ಲ, ಅದಕ್ಕೆ ಕಾರಣ ಹೇಳ್ತಾರೆ ರಾಜೀವ್ ಕುಮಾರ್ ಅವರು, ಇಲ್ಲ ಫೋರ್ಸ್ ಎನ್ಫೋರ್ಸ್ಮೆಂಟ್ ಅಂದ್ರೆ ಇದಲ್ಲ ಇಡೀ ಅಲ್ಲ ಶಕ್ತಿ ಇಲ್ಲ ಸೈನಿದ್ದು ಅನ್ನುವಂಗೆ ಒಪ್ಕೊಳ್ತಾರೆ. ಅಂದ್ರೆ ಇನ್ನೂ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿಲ್ಲ, ಪ್ರತಿಯೊಂದು ಓಣಿಯಲ್ಲೂ ಸಹಿತ ನಾವು ಸೈನ್ಯವನ್ನು ನಿಲ್ಲಿಸುವಂಥ ಅನಿವಾರ್ಯತೆ ಐತೆ, ನಮ್ಮ ಕಂಟ್ರೋಲ್ದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಬಂದಿಲ್ಲ ಅಂತ ಒಪ್ಪಿಕೊಂಡಂಗೆ ಆಯ್ತೀನಿ ಡೈರೆಕ್ಟಾಗಿ. ಅಂದಾಗ ಇವರು ಇಡೀ ದೇಶಕ್ಕೆ ಒಂದೇ ಸಲಕ್ಕೆ ಹೆಂಗೆ ಚುನಾವಣೆ ಮಾಡೋಕ್ಕೆ ಸಾಧ್ಯ ಅಂತೇಳಿ ಇವತ್ತು ವಿರೋಧ ಪಕ್ಷಗಳು ಇಂಡಿಯಾ ಕೇಳ್ತಾ ಇದೆ. ಒಂದೇ ಅಲ್ಲ, ಇವತ್ತಿನ ಈ ಅಘಾಡಿ ಮಹಾವಿಕಾಸ ಅಘಾಡಿ ಮಹಾರಾಷ್ಟ್ರದ ಅಲ್ಲಿಯೇ ಸರ್ಕಾರ ರಚನೆ ಆಗಲಿಕ್ಕೆ ರಚನೆ ಮಾಡಲಿಕ್ಕೆ ತಯಾರಾಗಿ ನಿಂತ ಕಾಂಗ್ರೆಸ್ ಜೊತೆಗೆ ಶಿವಸೇನೆ ಮತ್ತು NCP ಇವ್ರು ಕೇಳ್ತಾ ಇದ್ದಾರೆ ಸರ್ಕಾರವನ್ನು ಅಥವಾ ಚುನಾವಣಾ ಆಯೋಗವನ್ನು ಕೇಳ್ತಾ ಇದ್ದಾರೆ, ಮತ್ತು ಹೆಂಗೆ ಮಾಡ್ತೀರಿ ನೀವು ಅಂತ ಹೇಳಿ. ಅದಿರಲಿ ಒಂದು ಕಡೆ ಕಾರಣ ಹೇಳಿದರು, ಆ ಕಾರಣಕ್ಕೆ ಅವರು ಪ್ರಶ್ನೆ ಮಾಡಿದರು, ಆದರೆ ಇದರಿಂದ ಇನ್ನೊಂದು ಇದೆ ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. ಏನಪ್ಪ ಅಂತಂದ್ರೆ, ಹೇಗಾದರೂ ಮಾಡಿ ಸಮಯವನ್ನು ಕೊಲ್ಲೋದು, ಟೈಮ್ ಪಾಸ್ ಮಾಡು, ಮುಂದುವರಿಯೋದು. ಯಾಕಂದ್ರೆ ಆಲ್ರೆಡಿ ಈ 4 ರಾಜ್ಯಗಳಲ್ಲೇ ಹೆಚ್ಚು ಕಡಿಮೆ BJP ಅಥವಾ NDA ಸೋಲು ಸ್ಥಿತಿಯಲ್ಲಿ ಅದ, ಆ ಸೋಲು ದಿನವನ್ನು ದೂರ ಹಾಕ್ಕೊಳ್ಳೋಂಥದ್ದು ಅದು ಮತ್ತೇನು ಪ್ಲಾನ್ ಮಾಡಲಿಕ್ಕೆ ಸಾಧ್ಯ ಅದ ಅನ್ನೋದನ್ನು ಮಾಡೋ ಸಲ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ವಿರೋಧಿಗಳು ಆರೋಪ. ಜೊತೆಗೆ ಅವ್ರ ಆರೋಪ ಏನಪ್ಪ ಅಂದ್ರೆ, ಇವತ್ತು ಇದು ಕ್ಲಿಯರ್ ಆಗ್ಲಿಕ್ಕಂತಂದ್ರೆ ಚುನಾವಣಾ ಆಯೋಗದಿದ್ದು ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿ ಅದ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾತನ್ನು, ಮೋದಿ ಅವರು ಏನು ಗೆರೆ ಹಾಕ್ತಾರೆ ಅಂತ ಅಡ್ಡುವುದಿಲ್ಲ ಅನ್ನುವಂಥ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೀಲಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾದ ಅಭಿಪ್ರಾಯ ಅವ್ರದ್ದು. ಅದಕ್ಕಾಗಿ ಚುನಾವಣಾ ಆಯೋಗ ಇದು ತಪ್ಪು ಮಾಡ್ಲಿಕ್ಕತ್ತದ, ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕತ್ತದ, BJP ಅಧಿಕಾರಕ್ಕೆ ಬರೋದಕ್ಕಾಗಿ ದಿನಗಳನ್ನು ಕೊಟ್ಟ. ಯಾಕೆಂದರೆ ಹರಿಯಾಣ ಜೊತೆಗೆ ಮಹಾರಾಷ್ಟ್ರದ ಆಗಬೇಕಾಗಿತ್ತು, ಆಗಲಿಲ್ಲ. ಇದು ಸಮಯ ಮುಗಿಲಿಕ್ಕೆ ಬಂದ ನವೆಂಬರ್ದಲ್ಲೇ 2 ಸರ್ಕಾರಗಳು ರಚನೆ ಆಗಬೇಕು ಹರಿಯಾಣ ಮತ್ತು ಜೊತೆಗೆ ಈ ಒಂದು ನಮ್ಮ ಮಹಾರಾಷ್ಟ್ರದಲ್ಲೇ, ಅದಕ್ಕೆ ನಾನು ಮತ್ತೆ ಘೋಷಣೆ ಮಾಡ್ತೀನಿ ಹಾಗೆ ಹೀಗೆ ರಾಜು ನಮ್ಮ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಈ ಚುನಾವಣಾ ಅಧಿಕಾರಿಗಳು ಮಾಡ್ತೀವಿ ಅದನ್ನು ಟೈಮ್ ತೊಗೊಂಡು ಮಾಡ್ತೀವಿ ಅಂತೇಳಿ. ಇದಕ್ಕೆ ವಿರೋಧ ಪಕ್ಷದ ಪೂರ್ತಿಯಾಗಿ ವಿರೋಧ ಮಾಡ್ತಾ ಇದ್ದಾರೆ, ಇದು ಪೂರ್ತಿ BJPಗೆ ಅನುಕೂಲ ಮಾಡಿಕೊಳ್ಳೋ ಸಲುವಾಗಿನೇ ಇವರು ಮಾಡ್ತಾ ಇದ್ದಾರೆ ಅಂತೇಳಿ. ಇದೊಂದು ರೀತಿಯಿಂದ ಈ ನಮ್ಮ ಚುನಾವಣಾ ಆಯೋಗಕ್ಕೆ ಒಂದು ಕೆಟ್ಟ ಹೆಸರು ಅಂದರೂ ಅಡ್ಡಿ ಇಲ್ಲ. ಯಾಕಪ್ಪ ಅಂತಂದರೆ, ಈ ರೀತಿ ಮಾಡೋದು ಸರಿಯಲ್ಲ ಅನ್ನೋದು ಅವರ ಅಭಿಪ್ರಾಯ. ಇನ್ನು ವಸ್ತುಸ್ಥಿತಿ ಏನದಪ್ಪ ಮಹಾರಾಷ್ಟ್ರದಲ್ಲೇ ಮತ್ತು ಹರಿಯಾಣದಲ್ಲೇ ಮತ್ತು
ಜಮ್ಮು ಮತ್ತು ಕಾಶ್ಮೀರದಲ್ಲ, ಈಗಾಗಲೇ ನಿಮಗೆ ಹೇಳಿದಂಗೆ ಚಪೋಲಜಿಸ್ಟ್ ಅಂದರೆ ಈ ಒಂದು ಚುನಾವಣೆ ಬಗ್ಗೆ ಭವಿಷ್ಯ ನುಡಿಯುವಂಥ ಜನ, ಅದ್ರ ಬಗ್ಗೆ ಅಭ್ಯಾಸ ಮಾಡಿದ ಜನ, ತಜ್ಞರು ಹೇಳ್ತಾ ಇದ್ದಾರೆ ಅಂದರೆ ಈ ಮೂರೂ ಜಾಗದಲ್ಲಿ ಇವತ್ತು